ಗೆಳೆಯರೆ ಬಿಗ್ ಬಾಸ್ ಮನೆ ಐವತ್ತು ದಿನಗಳನ್ನು ಪೂರೈಸಿದೆ ಈ ಸಂದರ್ಭದಲ್ಲಿ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಶಾಕ್ ನೀಡಿದೆ ಮನೆಯ ದಿನಸಿ ವಸ್ತುಗಳನ್ನು ಪಡೆಯಲು ಬಲೂನ್ ಟಾಸ್ಕ್ ನೀಡಲಾಗಿತ್ತು ಆಟದ ಕೊನೆಯಲ್ಲಿ ಹನ್ನೊಂದು ಬಾಸ್ಕೆಟ್ನ ಮನೆಯವರು ಗಳಿಸಿಕೊಂಡಿದ್ರು ಆದರೆ ಸ್ಪರ್ಧಿಗಳು ಕನ್ನಡವನ್ನು ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೆಚ್ಚು ಮಾತನಾಡ್ತಿದ್ದ ಕಾರಣ ಜೈಲಿನಲ್ಲಿದ್ದ ವ್ಯಕ್ತಿ ತರಕಾರಿ ಕಟ್ ಮಾಡಬೇಕು ಎಂಬ ನಿಯಮವನ್ನು ಉಲ್ಲಂಘಿಸಿದ್ದಕ್ಕಾಗಿ ಹಾಗೂ ಮನೆಯ ಸೌಕರ್ಯಗಳನ್ನು ಯೂಸ್ ಮಾಡಿಕೊಂಡಿದ್ದಕ್ಕಾಗಿ ಕೆಲವೊಂದಿಷ್ಟು ದಿನಸಿಗಳನ್ನು ಬಿಗ್ ಬಾಸ್ ಹಿಂಪಡ್ತಿದ್ದಾರೆ ಹಾಗೆ ಗ್ಯಾಸ್ನ ನಿಮಿಷಗಳು ಮಾತ್ರ ಉಪಯೋಗಿಸೋಕೆ ಅನುಮತಿ ನೀಡಿದ್ದಾರೆ ಈ ಶಿಕ್ಷೆಯ ನಂತರ ಸ್ಪರ್ಧಿಗಳು ಇಂಗ್ಲಿಷ್ನಲ್ಲಿ ಮಾತನಾಡಬಾರದು ಅನ್ನೋ ವಿಷಯವನ್ನ ಅರ್ಥ ಮಾಡಿಕೊಂಡ ಹಾಗೆ ಕಾಣ್ತಿದೆ ನಿಜಕ್ಕೂ ಬಿಗ್ ಬಾಸ್ ಈ ಶಿಕ್ಷೆಯನ್ನು ಮೊದಲೇ ನೀಡಬೇಕಿತ್ತು ಅಂತ ಅನಿಸುತ್ತೆ ಇನ್ನು ಮನೆಯಲ್ಲಿ ಯಾರು ಅತಿ ಹೆಚ್ಚು ಆಂಗ್ಲ ಪದಗಳನ್ನು ಬಳಕೆ ಮಾಡ್ತಾರೋ ಅವರನ್ನು ಈ ವಾರ ನೇರವಾಗಿ ನಾಮಿನೇಟ್ ಮಾಡೋಕೆ ಬಿಗ್ ಬಾಸ್ ತಿಳಿಸಿದ್ರು ಆಗ ಮನೆಯ ಸದಸ್ಯರು ಸ್ನೇಹಿತವರನ್ನ ಆಯ್ಕೆ ಮಾಡಿದ್ದಾರೆ ಅಂದಹಾಗೆ ಕಾರ್ತಿಕ್ ಹಾಗೂ ಸಂಗೀತ ಮಧ್ಯದಲ್ಲಿದ್ದ ಮುನಿಸು ಕಡಿಮೆಯಾಗಿದೆ ಸಂಗೀತ ಕಾರ್ತಿಕ್ ಬಳಿ ಸಾರಿ ಕೇಳಿದ್ದು ಇಬ್ಬರು ಮತ್ತೆ ಮಾತಾಡಲು ಪ್ರಾರಂಭ ಮಾಡಿದ್ದಾರೆ ಹಾಗೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಇದ್ದಾಗ ಮನೆಯ ಸದಸ್ಯರಾದ ಸಿರಿ ಪ್ರತಾಪ್ ವಿನಯ್ ಸಂಗೀತ ನಮ್ರತ ಮೈಕಲ್ ತನಿಷಾ ತುಕಾಲಿ ಸಂತೋಷ್ ವರ್ತೂರು ಸಂತೋಷ್ ನಾಮಿನೇಟ್ ಆಗಿದ್ರು ಆದರೆ ಹೊಸದಾಗಿ ಬಂದ ವೈಲ್ಡ್ ಕಾರ್ಡ್ ಎಂಟ್ರಿಗಳಾದ ಪವಿ ಪೂವಪ್ಪ ಹಾಗೂ ಅವಿನಾಶ್ ಶೆಟ್ಟಿ ತುಕಾಲಿ ಸಂತೋಷ್ ಹಾಗೂ ಸಿರಿ ಅವರನ್ನ ನಾಮಿನೇಷನ್ ಇಂದ ಪಾರು ಮಾಡಿದ್ದಾರೆ ಇವರಿಬ್ಬರು ಮನೆಗೆ ಎಂಟ್ರಿ ಕೊಟ್ಟಿರೋದು ಒಂದಿಷ್ಟು ಬದಲಾವಣೆಗಳನ್ನ ತಂದಿದೆ ಈ ವಾರ ನಾಮಿನೇಷನ್ನಲ್ಲಿ ವಿನಯ್ ಪ್ರತಾಪ್ ಸಂಗೀತಾ ಸ್ನೇಹಿತ್ ನಮ್ರತಾ ವರ್ತೂರು ಸಂತೋಷ್ ಇದ್ದಾರೆ ನೀವು ಈ ವಾರ ಯಾವ ಸ್ಪರ್ಧಿ ಮನೆಯಿಂದ ಹೊರಹೋಗಲಿ ಅಂತ ಇಷ್ಟಪಡ್ತೀರಾ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದು ನಿಮಗೆ ಏನನ್ನಿಸ್ತು ಅನ್ನೋದನ್ನ ತಪ್ಪದೇ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್